ಮಗಳು ತವರು ಮನೆ ಬಿಟ್ಟು ಹೋಗುವಂತೆ ಹೋಗ್ತಿದ್ದೇನೆ. ರೋಹಿಣಿ ಸಿಂಧೂರಿ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರೋಹಿಣಿ ಸಿಂಧೂರಿ, ವರ್ಗಾವಣೆ ಬಳಿಕ ಸಾಕಷ್ಟು ಜನ ತಮ್ಮ ಪ್ರೀತಿ ಮತ್ತು ಅಭಿಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮಗಳಾಗಿ ಮೈಸೂರಿನ ಎಲ್ಲಾ ಜನತೆಗೆ ನಾನು ಧನ್ಯವಾದ ಹೇಳುತ್ತೇನೆ. ಉತ್ತಮ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ರೀತಿಯಾಗುತ್ತದೆ ಎಂದು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಮಗಳು ತವರು ಮನೆ ಬಿಟ್ಟು ಹೋಗುವಂತೆ ಹೋಗ್ತಿದ್ದೇನೆ ಎಂದರು. ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳಿಗೆ ಶುಭಾಶಯ ಹೇಳಲು ಬಂದಿದ್ದೆ. ಜಿಲ್ಲೆಯ ವಸ್ತುಸ್ಥಿತಿ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಜಿಲ್ಲೆಯಲ್ಲಿ ಕೋವಿಡ್ ಕೆಲಸಗಳ ಬಗ್ಗೆಯೂ ಮಾಹಿತಿ ನೀಡಿದ್ದೇನೆ. ಒಳ್ಳೆಯ ಕೆಲಸ ಮಾಡುವ ಸಮಯದಲ್ಲಿ ಈ ವರ್ಗಾವಣೆ ಆಗಿದೆ. ಏನು ನಡೆದಿದೆ, ಹೇಗೆ ನಡೆದಿದೆ ಅನ್ನೋದು ಎಲ್ಲರ ಮುಂದೆ ನಡೆದಿದೆ. ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವರ ಹತಾಶೆ ಹಾಗೂ ಅಭದ್ರತೆ ಒತ್ತಾಸೆಗೆ ಈ ರೀತಿ ಮಾತನಾಡುವುದು ಸರಿಯಲ್ಲ ಎಂದರು. ಯಾವುದೋ ಕಾರಣಕ್ಕೆ ಅಧಿಕಾರಿಯನ್ನು ತೆಗೆಸಿ ಮಿಷನ್ ಮುಗಿಯಿತು ಅಂದುಕೊಳ್ಳೋದು ತಪ್ಪು. ಈ ಥರ ಬೆಳವಣಿಗೆ ಯಾವ ಜಿಲ್ಲೆಯಲ್ಲೂ ಯಾವ ಸಂಸ್ಥೆಯಲ್ಲೂ ಆದರೂ ವ್ಯವಸ್ಥೆ ಸರಿ ಮಾಡಲು ಆಗುವುದಿಲ್ಲ ಎಂದು ಹೇಳಿದರು. ರೋಹಿಣಿ ಸಿಂಧೂರಿ ಭೂಮಾಫಿಯಾಗೆ ಬಲಿಯಾದರು ಎಂಬ ಪತ್ರಕರ್ತರ ಪ್ರಶ್ನೆಗೆ ನೋ ಕಮೆಂಟ್, ಥ್ಯಾಂಕ್ ಯು ಮೈಸೂರು ಎಂದು ಹೇಳಿ ರೋಹಿಣಿ ಸಿಂಧೂರಿ ನಿರ್ಗಮಿಸಿದರು. ಇಬ್ಬರು ಮಹಿಳಾ ಐಎಎಸ್ ಅಧಿಕಾರಿಗಳ ಕಿತ್ತಾಟ ಪ್ರಕರಣ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಸರ್ಕಾರ ಸಹ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿತ್ತು. ಇದಾದ ಬೆನ್ನಲ್ಲೇ ಇದೀಗ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಇಬ್ಬರನ್ನು ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಹೊಸದಾಗಿ ಬಂದಿದಂತ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಹೇಳಕ್ಕೆ ಹಾಗೂ ಜಿಲ್ಲೆಯ ವಸ್ತುಸ್ಥಿತಿ ಬಗ್ಗೆ ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದ್ವಿ. ಅವರಿಗೆ ನಾವು ಬೆಸ್ಟ್ ವಿಶಸ್ ಹೇಳಿದ್ವಿ. ಹೇಗೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅವರಿಗೆ ಸ್ವಲ್ಪ ಬ್ರೀಫಿಂಗ್ ಮಾಡಿದ್ವಿ. ಈವರೆಗೂ ನಮಗೆ ನಿನ್ನೆ ವರ್ಗಾವಣೆ ಆದ ಮೇಲೆಯಿಂದ ಸುಮಾರು ನಮಗೆ ಜನರಿಂದ ಸಾಕಷ್ಟು ಪ್ರೀತಿ ಇದು ತೋರಿಸಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಿಕಾಸ್ ನನಗೆ ಒಂದು ತಾಯಿ ಮನೆ ಫೀಲಿಂಗ್ ಬಂದಿದೆ ಇಲ್ಲಿ. ಮಗಳಾಗಿ ನಾನು ಧನ್ಯವಾದಗಳನ್ನು ಎಲ್ಲ ಮೈಸೂರು ಜನತೆಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ಸಡನ್ ಆಗಿ ಆಗಿದಂಥ ಬೆಳವಣಿಗೆ ಆಗಿದೆ. ನಾವು ನಿರೀಕ್ಷೆ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡುವ ಸಮಯದಲ್ಲಿ ಆಗಿದೆ. ನಿರೀಕ್ಷೆ ಇಲ್ಲ ಅಂದ್ರೂ ಆಗಿದೆ. ಸೊ ನಾವು ಈ ಫೀಲಿಂಗಲ್ಲಿ ಏನು ಮಗಳು ಫೀಲಿಂಗಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಮೈಸೂರು ಜನತೆಗೆ ನಮ್ಮ ಧನ್ಯವಾದಗಳನ್ನು. ಆರೋಪ ಮಾಡಿದ್ದಾರೆ, ಒಂದು ನನ್ನ ಹೋರಾಟಕ್ಕೆ ಜಯ ಸಿಕ್ಕುವಂತ ಒಂದು ಆರೋಪ. ಏನು ನಡೆದಿದೆ, ಹೇಗೆ ನಡೆದಿದೆ, ಎಲ್ಲರ ಮುಂದೆ ನಡೆದಿದೆ. ನಾವು ಇದ್ರ ಬಗ್ಗೆ ಸೆಪರೇಟ್ ಆಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ. ಆದರೆ ಅವರ ಹತಾಶೆಗೆ, ಅವರ ಇನ್ಸೆಕ್ಯೂರಿಟಿಗೆ ಒಂದು ನನಗೆ ಅನುಕಂಪ ಇದೆ. ಯಾವುದೋ ಒಬ್ಬ ಅಧಿಕಾರಿಯನ್ನು ತೆಗೆದು ಒಂದು ಮಿಷನ್ ಅಕಂಪ್ಲಿಷ್ ಮಾಡಿದ್ದೀವಿ ಅಂತ ಹೇಳೋದು ತುಂಬ ತಪ್ಪು. ಬಿಕಾಸ್ ಈ ಥರ ಬೆಳವಣಿಗೆ ಯಾವ ಯಾವ ಜಿಲ್ಲೆನಲ್ಲಿ ಆದರೂ ಯಾವ ಸಂಸ್ಥೆನಲ್ಲಿ ಆದರೂ ಆಗಿದರೆ ವ್ಯವಸ್ಥೆ ನಡೆಸುವುದು ಕಷ್ಟ ಆಗುತ್ತದೆ. ಒಟ್ಟಾರೆ ಈಗ ಜನಕ್ಕೆ ಬೇಕಿದ್ದು ಕೋವಿಡ್ ಮ್ಯಾನೇಜ್ಮೆಂಟ್, ಅದು ಆಗಲಿ ಸಾಕು. ನೋ ಕಮೆಂಟ್ಸ್. ಸಂಪೂರ್ಣ ನ್ಯೂಸ್ ಅಂತ ಚಾನೆಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.